ಏನ ಜೆಡಿಎಸ್ ಬಿಜೆಪಿ ಬಿ ಟೀಮ್ ಅಂತ ತಾವೇ ಯಾರೋ ಹೇಳ್ತಾ ಇದ್ರು ಬಾಳ ದೃಷ್ಟಿ, ಅದಕ್ಕೆ ಸತ್ಯ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಈಗ ನಾನು ಜೆಡಿಎಸ್ನ ಬಿಜೆಪಿ ಬಿ ಟೀಮ್ ಅಂತ ಕರೀತಿದ್ದೆ, ಈಗ ಸಾಬೀತ ಆಗ್ತಾ ಇದೆಯಲ್ವೇನಪ್ಪ. ಅದಕ್ಕೆ ಜೆ ಡಿ ಎಸ್ನವರು ನನ್ನ ಮೇಲೆ ಕೋಪಿಸ್ಕತ್ತಿದ್ರು, ಬಿ ಟೀಮ್ ಅಂತ ಹೇಳಿದ್ರೆ ಹೇಳ್ತಿದ್ರು. ಅದು ಬೇರೆ ಜಾತ್ಯಾತೀತ ಅಂತ ಬೇರೆ ಇಟ್ಕೊಂಡವರು, ಎಂಥ ದಳ ಜಾತ್ಯಾತೀತ, ಈ ಜಾತ್ಯಾತೀತ ಅಂತ ಹೆಸರು ಇಟ್ಕೊಂಡಿರೋರು ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ದಾರೆ. ಆಯ್ತು, ಸೊ ದೇವೇಗೌಡರು ಯಾವ ಕಾರಣಕ್ಕೂ ನಾವು ಯಾವ ಪಕ್ಷದ ಜೊತೆಲೂ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿದ್ರು. ಈಗ ಜಿ ಟಿ ದೇವೇಗೌಡನ ಕೈಲಿ ಹೇಳಿಸವ್ರೆ, ಪಕ್ಷದ ಉಳಿವಿಗೋಸ್ಕರ ಸೇರ್ಕೊತಾ ಇದ್ದೀವಿ ಅಂದರೆ, ಇವ್ರಿಗೇನು ಯಾವ ಸಿದ್ಧಾಂತ ಇಲ್ಲ ಏನಿಲ್ಲ ಅಂತ ಆಯ್ತಲ್ಲ, ಯಾವ ಸಿದ್ಧಾಂತ ಇಲ್ಲ ಏನಿಲ್ಲ, ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ. ನೋಡಪ್ಪ, ಆಗಸ್ಟ್ ತಿಂಗಳಲ್ಲಿ ಇಡೀ ತಿಂಗಳು ಮಳೆ ಆಗಲಿಲ್ಲ, ಪಂಪ್ಸೆಟ್ಗಳನ್ನೆಲ್ಲ ಜನ ಬೇಸಿಗೆನಲ್ಲಿ ಓಡಿಸೋ ಇದ್ರಲ್ಲಿ ಓಡಿಸ್ಬಿಟ್ರು, ಹಾಗಾಗಿ ವಿದ್ಯುತ್ತನ್ನು ಹೆಚ್ಚು ಬಳಕೆ ಆಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದಕ್ಕೆ ನಾವು ವಿದ್ಯುತ್ತನ್ನು ಹೊರಗಡೆಯಿಂದ ಕೊಂಡುಕೊಂಡು ವಿದ್ಯುತ್ ಸಪ್ಲೈ ಮಾಡ್ತಾ ಇದ್ದೀವಿ. ಸ್ವಲ್ಪ ತೊಂದರೆ ಆಗಿದೆ ರೈತರಿಗೆ, ರೈತರು ಈಗ ಮತ್ತೆ ಅದನ್ನು ವಿದ್ಯುತ್ತನ್ನು ಕೊಂಡುಕೊಂಡು ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ.